ಹಾಯ್ ಫ್ರೆಂಡ್ಸ್, ಈ ಒಂದು ಇನ್ಸಿಡೆಂಟ್ ನಿಮಗೆಲ್ಲ ಗೊತ್ತಿದೆ. ಹೈದರಾಬಾದ್ನಲ್ಲಿ 6 ವರ್ಷ ಚಿಕ್ಕ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಸೊ ಯಾರು ಈ ಥರ ಮಾಡಿದ್ದು ಅಂದರೆ ಅವ್ರ ಪಕ್ಕದ ಮನೆಯವರೇ ಮಾಡಿರ್ತಾರೆ. ಸೊ ಇಂಥ ಒಂದು ಸೊಸೈಟಿ ಮಧ್ಯದಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ. ಚಿಕ್ಕ ಮಕ್ಕಳನ್ನು ಕೂಡ ಬಿಡ್ತಿಲ್ಲ. ಅಂಥ ಒಂದು ನೀಚ್ ಕೆಲಸವನ್ನು ಮಾಡುವಂತಹ ಜನರು ನಮ್ಮ ದೇಶದಲ್ಲಿದ್ದಾರೆ. ಆ್ಯಂಡ್ ಬೇರೆ ದೇಶದಲ್ಲಿ ಈ ಥರ ಎಲ್ಲ ನಡೀತಾ ಇಲ್ಲ. ಈ ಥರ ಕೇಸಸ್ಗಳು ಅಲ್ಲೆಲ್ಲ ತುಂಬಾ ಕಮ್ಮಿ. ಯಾಕಂದರೆ ಆ ದೇಶದಲ್ಲಿರುವಂತಹ ಕಾನೂನುಗಳು ಆ ಥರ ಇದೆ. ಆ್ಯಂಡ್ ನಮ್ಮ ದೇಶದಲ್ಲೂ ಇದೆ. ಈ ರೇಪ್ಗೆ ಎಂಥ ಪನಿಷ್ಮೆಂಟ್ ಮಾಡಬೇಕು ಆ್ಯಂಡ್ ಯಾವೆಲ್ಲ ಲಾಸ್ಗಳು ಇದೆ ಗೊತ್ತಾ? ಸೊ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ನೋಡ್ಕೊಳ್ಳಿ, ತುಂಬಾ ಅದ್ಭುತವಾಗಿರುವಂತಹ ಲಾಸ್ಗಳು ನಮ್ಮ ದೇಶದಲ್ಲಿದೆ. ಒಬ್ಬರು ಒಬ್ಬರನ್ನ ರೇಪ್ ಮಾಡಿದ್ರೆ ಅವರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅನ್ನೋದು. 2018ರಲ್ಲಿ ಒಂದು ಪೋಲ್ ನಡೆಯುತ್ತೆ. ಅದರಲ್ಲಿ ಥೋಮ್ಸನ್ ರಿಟರ್ನ್ಸ್ ಫೌಂಡೇಶನ್ಸ್ ಅವರು ನಮ್ಮ ಇಂಡಿಯಾನ ಮೋಸ್ಟ್ ಡೇಂಜರಸ್ ಕಂಟ್ರಿ ಫಾರ್ ವುಮೆನ್ಸ್ ಟು ಲೀವ್ ಅನ್ನೋ ಒಂದು ವೋಟ್ನ ಮಾಡ್ತಾರೆ. ಆ್ಯಂಡ್ 2019ರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದವರು ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಪ್ರತಿದಿನಕ್ಕೆ 88 ರೇಪ್ ಕೇಸ್ಗಳು ನಮ್ಮ ಇಂಡಿಯಾದಲ್ಲಿ ದಾಖಲಾಗ್ತಾ ಇದ್ದಾವೆ. ಸೊ ಯಾಕೆ ಈ ಥರ ಅನ್ನೋದಕ್ಕೆ ಬಂದುಬಿಟ್ಟು ನಮ್ಮ ಕಾನೂನೇ ರೀಸನ್ನು. ಸೊ ಈ ಥರ ಒಂದು ಏನಾದರೂ ಇನ್ಸಿಡೆಂಟ್ ಆದಾಗ ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನ್ಯೂಸ್ಗಳನ್ನು ಟ್ರೆಂಡ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಕ್ರೈಮ್ನ ಯಾರು ಮಾಡಿರ್ತಾರೋ ಅವರಿಗೆ ಸ್ವಲ್ಪ ದಿನ ಶಿಕ್ಷೆ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಅವರು ಬೇಲ್ಗಳನ್ನೆಲ್ಲ ತೊಗೊಂಡು ಆಚೆ ಕಡೆ ಬಂದು ಮತ್ತೆ ಬೇರೆಯವ್ರನ್ನು ಕೂಡ ಅದೇ ಥರ ಇನ್ಫ್ಲುಯೆನ್ಸ್ ಮಾಡಿ ಇಂಥ ಒಂದು ಇನ್ಸಿಡೆಂಟ್ ಪ್ರತಿದಿನ ನಡೀತಾನೇ ಇದೆ. ಸೊ ಇದಕ್ಕೆಲ್ಲ ಒಂದು ಸ್ಟ್ರಾಂಗ್ ಆಗಿರುವಂತಹ ಕಾನೂನನ್ನು ನಮ್ಮ ಇಂಡಿಯಾ ಮಾಡಿದ್ರೆ ಸೊ ಹೆದರ್ಕೊಂಡು ಜನ ಆ ಥರ ಮಾಡಬೇಕು ಅನ್ನೋ ಒಂದು ಥಾಟ್ ಕೂಡ ಅವ್ರ ಮೈಂಡಲ್ಲಿ ಬರಲ್ಲ. ಸೊ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಿ ಆ್ಯಂಡ್ ಹೀಗಿದ್ದಾಗ ಇಂಥ ಕಾನೂನುಗಳನ್ನು ಚೇಂಜ್ ಮಾಡ್ಬೋದಲ್ವಾ? ಒಂದು ಪೋಲ್ನ ನಡೆಸಿಬಿಟ್ಟು ನಿಮಗೆ ಯಾವ ಥರ ಒಂದು ಶಿಕ್ಷೆ ಕೊಡಲಿಕ್ಕೆ ನೀವು ಬಯಸ್ತೀರಾ ಅಂತ ಪಬ್ಲಿಕ್ನ ಕೇಳ್ಬೋದಲ್ವಾ? ಸೊ ಪಬ್ಲಿಕ್ನ ಕೇಳಿಬಿಟ್ಟು ಆ ಒಂದು ವೋಟ್ನ ಆಧಾರದ ಮೇಲೆ ಯಾವ ಒಂದು ಲಾನ ಜಾರಿಗೆ ತರಬೇಕು ಅಂತ ಗೌರ್ಮೆಂಟ್ ತರಬಹುದು. ಇದೆಲ್ಲ ಸಾಧ್ಯ ಇದೆ. ಆದರೆ ಯಾಕೆ ಈ ಥರ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋರ ಥರ ಇರ್ತಾರೋ ಗೊತ್ತಿಲ್ಲ ಕಾನೂನನ್ನು ನಡೆಸೋರು. ಸೊ ಬೇರೆ ದೇಶದಲ್ಲಿ ಯಾವೆಲ್ಲ ಕಾನೂನು ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ನಮ್ಮ ಒಂದು ದೇಶದಲ್ಲಿ ಯಾವೆಲ್ಲ ಕಾನೂನುಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಫಸ್ಟ್ ಕೇಸ್ ಬಂದುಬಿಟ್ಟು ಒಬ್ಬರನ್ನು ನಿರಂತರವಾಗಿ ಒಂದು ಬಲಿ ಪಶುವಿನ ಥರ ಅತ್ಯಾಚಾರಕ್ಕೆ ಒಳಪಡಿಸ್ತಾ ಇರ್ತಾರಲ್ಲ ಅಂಥ ಒಂದು ಕೇಸ್ನಲ್ಲಿ ಸೆಕ್ಷನ್ 376A ಅವರಿಗೆ 20 ವರ್ಷ ಜೈಲು ಶಿಕ್ಷೆಯನ್ನು ಕೊಡ್ತಾರೆ. ಆ್ಯಂಡ್ ಇಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಲೈಫ್ ಟರ್ಮ್ ಅಥವಾ ಡೆತ್ ಪೆನಾಲ್ಟಿ ಅಂತ ಇದೆ. ಆ್ಯಂಡ್ ಫೈನ್ ಬಂದುಬಿಟ್ಟು ಹಾಕಲ್ಲ. ಸೊ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಕೊಟ್ಟಿರುವಂತಹ ಕೇಸಸ್ಗಳು ಇಲ್ಲ, ಇದ್ರೂ ತುಂಬಾ ರೇರ್ ಇರ್ಬೋದು ಅನಿಸುತ್ತೆ. ಸೆಕೆಂಡ್ ಕೇಸ್ ಬಂದುಬಿಟ್ಟು ಈಗ ಗಂಡ ಹೆಂಡತಿ ಡಿವೋರ್ಸ್ ಕೊಟ್ಟು ಸಪ್ರೇಟ್ ಆಗಿ ಗಂಡ ಏನಾದರೂ ಹೆಂಡತಿ ಮೇಲೆ ರೇಪ್ ಮಾಡಿದರೆ ಅಂಥ ಕೇಸ್ನಲ್ಲಿ ಸೆಕ್ಷನ್ 376B ಎರಡು ವರ್ಷ ಮಿನಿಮಮ್ ಪನಿಷ್ಮೆಂಟ್ನ ಕೊಡ್ತಾರೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 7 ವರ್ಷಗಳ ಕಾಲ ಇದೆ. ಆ್ಯಂಡ್ ಈ ಒಂದು ಕೇಸ್ನಲ್ಲಿ ಫೈನ್ನ ಹಾಕ್ತಾರೆ. ಥರ್ಡ್ ಕೇಸ್ ಬಂದುಬಿಟ್ಟು 12 ವರ್ಷಕ್ಕಿಂತ ಒಳಗಿನ ಹುಡುಗಿಯರ ಮೇಲೆ ಏನಾದರೂ ರೇಪ್ ಮಾಡಿದರೆ ಅವರಿಗೆ IPC ಸೆಕ್ಷನ್ 376A 20 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸ್ತಾರೆ. ಆ್ಯಂಡ್ ಇಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಡೆತ್ ಪೆನಾಲ್ಟಿ ಅಂತ ಇದೆ. ಬಟ್ ನಮ್ಮ ದೇಶದಲ್ಲಿ ಅಷ್ಟುವರೆಗೂ ಕೂಡ ಇವ್ರು ಹೋಗಿ ಕೊಟ್ಟಿದ್ದು ಸೀನ್ ಎಲ್ಲ ಇಲ್ಲ. ಆ್ಯಂಡ್ ಏನಾದರೂ ರೇಪ್ ಮಾಡಿ ಏನಾದರೂ ಹುಡುಗಿಯರು ಬದುಕಿದ್ರೆ ಅವರಿಗೆ ಬೇಕಾಗಿರುವಂತಹ ಮೆಡಿಕಲ್ ಖರ್ಚುಗಳನ್ನು ಅವ್ರ ಮೇಲೆ ಹಾಕ್ತಾರೆ, ಅಂದರೆ ರೇಪ್ ಯಾರು ಮಾಡಿರ್ತಾರೋ ಅವ್ರ ಮೇಲೆ ಹಾಕ್ತಾರೆ ಅಂತ ಇದೆ. ಇನ್ನೊಂದು ಕೇಸ್ ಬಂದುಬಿಟ್ಟು ಅಧಿಕಾರದ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಿಂದ ಅತ್ಯಾಚಾರ ಏನಾದರೂ ಮಾಡಿದ್ರೆ ಅಂಥವ್ರಿಗೆ 5 ವರ್ಷ ಶಿಕ್ಷೆ, ಅದು IPC ಸೆಕ್ಷನ್ 376C. ಆ್ಯಂಡ್ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಬಂದುಬಿಟ್ಟು 10 ವರ್ಷ, ಮತ್ತು ಅವರಿಗೆ ಫೈನ್ನ ವಿಧಿಸಲಾಗುತ್ತೆ. ಇನ್ನೊಂದು ಕೇಸ್ ಅಂದರೆ ಗ್ಯಾಂಗ್ ರೇಪ್ಸ್. ಈ ಗ್ಯಾಂಗ್ ರೇಪ್ ಏನಾದರೂ ಮಾಡಿದರೆ ಅವರಿಗೆ ಸೆಕ್ಷನ್ 376D ಮಿನಿಮಮ್ ಪನಿಷ್ಮೆಂಟ್ 20 ವರ್ಷಗಳ ಕಾಲ, ಹಾಗೇ ಫೈನ್ನ ವಿಧಿಸಲಾಗುತ್ತೆ. ಏನಾದರೂ ರೇಪ್ ಆಗಿರುವಂತಹ ಒಂದು ಪರ್ಸನ್ ಬದುಕಿ ಉಳಿದಿದ್ದರೆ ಅವರ ಒಂದು ಮೆಡಿಕಲ್ ಖರ್ಚಿಗೆ ಅಂತ ಇವರು ಕೂಡ ದುಡ್ಡನ್ನ ಹಾಕಬೇಕಾಗುತ್ತೆ. ಸೊ ಇದಿಷ್ಟೇ ಲಾಸ್ಗಳಿರೋದು ನಮ್ಮ ಒಂದು ಇಂಡಿಯಾದಲ್ಲಿ. ಕಾನೂನುಗಳು ಹೀಗಿರೋದಕ್ಕೆ ನಮ್ಮ ದೇಶದಲ್ಲಿ ಇಂಥ ಕೇಸಸ್ಗಳು ದಿನೇ ದಿನೇ ಜಾಸ್ತಿ ಆಗ್ತಿರೋದು. ಆ್ಯಂಡ್ ಬೇರೆ ದೇಶಕ್ಕೆಲ್ಲ ಬಂದರೆ ಅಲ್ಲಿ ಬರೋದು ಡೆತ್ ಪೆನಾಲ್ಟಿನೇ, ಫೈನಲ್ ಪನಿಷ್ಮೆಂಟ್ ಅಂತ. ಸೊ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಗಳೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ.